कार्यक्रम प्रायोजकरु युवम युगम कन्नड मासिक पत्रिके ಮೈಸೂರು ಜುಲೈ 21 ಕರ್ನಾಟಕ ರಾಜ್ಯದ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಗುರಿಯೊಂದಿಗೆ ಪ್ರಮುಖ ನಗರಗಳಲ್ಲಿ ಅನಿಲ ವಿತರಣಾ ಸಿಬಿಡಿ ಕಂಪನಿಯಾದ ಎಜಿ ಅಂಡ್ ಪಿ ಪ್ರಥಮ್ ಕಂಪನಿಯು ಮುಂದಿನ 5 ರಿಂದ 6 ವರ್ಷಗಳಲ್ಲಿ ರಾಜ್ಯದಲ್ಲಿ 5000 ಕೋಟಿ ರೂಗಳನ್ನು ಹೂಡಿಕೆ ಮಾಡಲು ಸಜ್ಜಾಗಿದೆ. ಇದು ಸ್ಥಳೀಯವಾಗಿ 7000 ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಲು ಕಾರಣವಾಗುತ್ತದೆ. ಇದರ ಕುರಿತಂತೆ ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಪ್ರಧಾನಮಂತ್ರಿಗಳ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಎಜಿ ಅಂಡ್ ಪಿ ನೈಸರ್ಗಿಕ ಅನಿಲ ಆಧಾರಿತ ಆರ್ಥಿಕತೆಯನ್ನು ಪ್ರಾರಂಭಿಸಲು ಹೆಚ್ಚಿನ ಶ್ರಮದಿಂದ ತನ್ನ ಕಾರ್ಯವನ್ನು ಮುಂದುವರಿಸಿದೆ. ಇದನ್ನು ಸಕ್ರಿಯಗೊಳಿಸಲು ಕಂಪನಿಯು ಕರ್ನಾಟಕ ರಾಜ್ಯಾದ್ಯಂತ ಗ್ಯಾಸ್ ಪೈಪ್ಲೈನ್ ನೆಟ್ವರ್ಕ್ಗಳನ್ನು ಹಾಕುತ್ತಿದೆ. ಡೊಮೆಸ್ಟಿಕ್ ಗೃಹ ಬಳಕೆ ಗ್ರಾಹಕರ ಅಡುಗೆ ಮನೆಗಳಿಗೆ ನೈಸರ್ಗಿಕ ಅನಿಲವನ್ನು ಸರಬರಾಜು ಮಾಡಲು ಮತ್ತು ಸಾರಿಗೆ ಕ್ಷೇತ್ರಕ್ಕಾಗಿ ಸಿಎನ್ಜಿ ಇಂಧನ ಕೇಂದ್ರಗಳಿಗೆ ನೈಸರ್ಗಿಕ ಅನಿಲವನ್ನು ತರುತ್ತಿದೆ. ಕ್ರಾಸ್ ಕಂಟ್ರಿ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ಗಳಿಗೆ ಪ್ರವೇಶವಿಲ್ಲದ ಕೆಲವು ಜಿಲ್ಲೆಗಳಿಗೆ ಎಜಿ ಅಂಡ್ ಪಿ ದ್ರವೀಕೃತ ಸಂಕುಚಿತ ನೈಸರ್ಗಿಕ ಅನಿಲ ಎಲ್ಸಿಎನ್ಜಿ ಸೌಲಭ್ಯಗಳನ್ನು ನೀಡಲು ಮುಂದಾಗಿದೆ. ಎಲ್ಸಿಎನ್ಜಿ ಸಂಗ್ರಹಣೆ ಮತ್ತು ಸುತ್ತಮುತ್ತಲಿನ ಗ್ರಾಹಕರಿಗೆ ಕೊಳವೆ ಅನಿಲವನ್ನು ವಿತರಿಸುವ ಸಲುವಾಗಿ ಎಜಿ ಅಂಡ್ ಪಿ ಈಗಾಗಲೇ ಮೈಸೂರು ಜಿಲ್ಲೆಯ ಹೆಬ್ಬಾಳ ಹಾಗೂ ನಂಜನಗೂಡಿನಲ್ಲಿ ಮತ್ತು ಜೋಧಪುರದ ಸಲಾವಾಸ್ನಲ್ಲಿ ಇಂತಹ ಸೌಲಭ್ಯಗಳನ್ನು ನಿರ್ವಹಿಸುತ್ತಿದೆ. ಅಲ್ಲಿಂದ ಕಂಪನಿಯು ತನ್ನ ಗ್ರಾಹಕರಿಗೆ ಅನಿಲವನ್ನು ವಿತರಿಸುತ್ತಿದೆ ಮತ್ತು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಇಂತಹ ಹಲವಾರು ಸೌಲಭ್ಯಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಾದೇಶಿಕ ಮುಖ್ಯಸ್ಥ ಅರುಣ್ ನಾಯಕ್, ಎಜಿ ಅಂಡ್ ಪಿ ಮಾರ್ಕೆಟಿಂಗ್ ಹೆಡ್ ನಿತಿನ್ ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಜಿ ಅಂಡ್ ಪಿ ಕಂಪನಿಯ ಪ್ರಾದೇಶಿಕ ಮುಖ್ಯಸ್ಥರಾದ ಅರುಣ್ ನಾಯಕ್ ಮತ್ತು ಎಜಿ ಅಂಡ್ ಪಿ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಆದ ನಿತಿನ್ ರವರು ಮಾತನಾಡಿದರು. ಈಗ ಇದೇನು ಅದರ ಈಗ ಗೌರ್ಮೆಂಟ್ ವಿಜನ್ ಇದೆ. ಅರುಣ್ ನಾಯ್ಕ್ ಅವರು ಹಿಂಗೆ ಇದ್ರಲ್ಲ, ಗ್ಯಾಸ್ ಬೇಸ್ಡ್ ಎಕಾನಮಿ ಕರೆಂಟ್ಲಿ ಇರೋದು 6.2%. ಓಕೆ, ಸೊ ಅದನ್ನು 2030 ತನಕ ಗೌರ್ಮೆಂಟಿಗೆ ಅದನ್ನು 15% ಗ್ಯಾಸ್ ಬೇಸ್ಡ್ ಎಕಾನಮಿ ತೊಗೊಂಡು ಹೋಗೋದಾರೆ. ಸಬ್ಸಿಡಿ ಆ್ಯಸ್ ಸಚ್ ಇರೋಂಗಿಲ್ಲ. ಇವರು ದೇ ಹ್ಯಾವ್ ಎ ಬಿಡಿಂಗ್ ಪ್ರೊಸೆಸ್, ಪಿ ಎನ್ ಜಿ ಆಗಬೇಕು. ಸೊ ಆ ಬಿಡಿಂಗ್ ಪ್ರೊಸೆಸ್ನಲ್ಲಿ ದೇ ಇನ್ವೈಟ್ ದ ಪಾರ್ಟಿಸಿಪೆಂಟ್ಸು. ಸೊ ಅದರೊಳಗೆ ಅಥೋರೈಸೇಷನ್ ಸಿಗ್ತದೆ. ಇದು ಹೆಡ್ ಆಫೀಸ್ ಸಿಂಗಾಪುರದಲ್ಲಿದೆ. ಈ ಕಂಪ್ನಿಗೆ ಸುಮಾರು 120 ವರ್ಷಗಳ ಇತಿಹಾಸ ಇದೆ. ಈ ಕಂಪ್ನಿ ಸಿ ಎನ್ ಜಿ ಇರಲಿ, ಸಿ ಜಿ ಡಿ ಕಂಪ್ನಿ, ಮತ್ತು ಎಲ್ ಎನ್ ಜಿ, ಮತ್ತು ಮಾಡ್ಯುಲರ್ ಇದು ಪ್ರೊಜೆಕ್ಟ್, ಇದೆಲ್ಲ ಫೀಲ್ಡಲ್ಲಿನೂ 120 ವರ್ಷಗಳ ಇತಿಹಾಸ ಇದೆ. ಮತ್ತು ಸುಮಾರು 4,000 ಎಂಪ್ಲಾಯಿಗಳು ವರ್ಲ್ಡ್ ವೈಡ್ನಲ್ಲಿದ್ದಾರೆ. 30 ಕಂಟ್ರಿ ದೇಶಕ್ಕಿಂತ ಹೆಚ್ಚು ದೇಶಗಳಲ್ಲಿ ನಮ್ಮ ಈ ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಇವಾಗ ನಮ್ಮ ಕಂಪ್ನಿಯ ಮೇಜರ್ ಬಿಸ್ನೆಸ್ಗಳೇನಿದ್ದಾವೆ, ಒಂದು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್. ಅಂದರೆ ನಾವೀಗ ಮನೆ ಮನೆಗೆ ಗ್ಯಾಸ್ ಕೊಡ್ತೀವಿ, ವೆಹಿಕಲ್ಗೆ ಗ್ಯಾಸ್ ಕೊಡ್ತೀವಲ್ಲ, ಅದನ್ನು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ನಮ್ಮ ಕಂಪ್ನಿ 3 ಸ್ಟ್ರೀಮ್ಗಳಲ್ಲಿ, ಒಂದು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಇದೆ, ಇನ್ನೊಂದು ಎಲ್ ಎನ್ ಜಿ ಇದೆ, ಇನ್ನೊಂದು ಕನ್ಸ್ಟ್ರಕ್ಷನ್ ಫೀಲ್ಡ್. ಈ 3 ಫೀಲ್ಡ್ಗಳಲ್ಲಿ ಇದೆ ಕಂಪ್ನಿ. ಇವಾಗ ಇದು ನಮ್ಮ ಕಂಪ್ನಿ ಬಗ್ಗೆ ಆಯಿತು. ಈಗ ನಮ್ಗೆ ಇಲ್ಲಿ ವರ್ಕ್ ಮಾಡಲಿಕ್ಕೆ ನಮಗೊಂದು ಅಥೋರೈಸೇಷನ್ ಬೇಕು. ಈ ಅಥೋರೈಸೇಷನ್ನ ಪೆಟ್ರೋಲಿಯಂ ನ್ಯಾಚುರಲೈಸ್ ರೆಗ್ಯುಲೇಟರಿ ಬೋರ್ಡ್ ಏನಿದೆ ಅದು ನಮಗೆ ಅಥೋರೈಸೇಷನ್ ಕೊಟ್ಟಿದೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಅಫಿಡೆವಿಟ್ ಕಂಪ್ನಿ ಆಗಿದೆ, ಗ್ರೂಪ್ ಆಗಿದೆ. ರಾಜೇಂದ್ರ ಸರ್ ಹತ್ರ ಹೋಗಿ ಮೀಟ್ ಮಾಡಿದೆ ಮ್ಯಾನೇಜರ್ ಹತ್ರ. ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್ ಸಿಎನ್ಜಿ ಬಗ್ಗೆ, ಈ ತರ ಇದೆ, ಲಾಭ ಜಾಸ್ತಿ ಇದೆ ಅಂತ. ಮೊದಲಾಗಿ ನಾನು ನಂಬಿಲ್ಲ ಸರ್, ಇನ್ನೂ ಗಾಡಿ ಸೇಲ್ ಆಗಲಿ ಅಂತ ಮಾಡ್ತೀರಾ ಅಂತ ಹೇಳಿದೆ. ಸಿಎನ್ಜಿ ತಂದೆ ಸರ್, ಮೊದಲನೇ ತಿಂಗಳು ನನಗೆ ಮೊದಲನೇ ದಿನ ತುಂಬಾ ಶಾಕ್ ಆಯ್ತು ಸರ್. ಇಷ್ಟು ಗ್ಯಾಸ್ ಅಲ್ಲಿ ನಾನು ಎಲ್ ಪಿ ಜಿಗೆ ಏನು ಪೂರ್ತಿ ಬಂಡವಾಳ ಹಾಕಿದೆ, ಅದರಲ್ಲಿ ಅರ್ಧ ಬಂಡವಾಳ ಇದಕ್ಕೆ ಹಾಕಿದೆ. ಇದಕ್ಕೆ ಹಾಕಿದ ತಕ್ಷಣ ಸರ್ ತೋರಿಸ್ತೆ ಸರ್, ಸಂಜೆ ಗಂಟೆ 11 ಗಂಟೆಗೆ ತೋರಿಸ್ತೆ, ಸುಮಾರು 250 ರೂಪಾಯಿ ಹಾಕ್ಸಿ ನಾನು 1,500 ಬಂದೆ ಸರ್. ಗ್ಯಾಸ್ ನನಗೆ ಬೆಳಗ್ಗೆ ಗಂಟೆ ಬಿತ್ತು ಸರ್, ಇನ್ನೂ ಮಿಕ್ಕಿರೋ ನಾನು ತುಂಬ ಆಶ್ಚರ್ಯ ಆಯಿತು. ನಾನು ಟಾರ್ಗೆಟ್ ರೀಚ್ ಮಾಡಿ ನಾನು ಮನೆಗೆ ಬಂದ್ಬಿಡ್ತೀನಿ ಸರ್. ಮನೆಗೆ ಬಂದು ಮಕ್ಕಳು ಓದಿಸ್ತೀನಿ, ಫ್ಯಾಮಿಲಿ ಜೊತೆ ಇರ್ತೀನಿ, ಎಲ್ಲ ಮಾಡ್ತೀನಿ ಸರ್. ಮೊದಲು ನಾನು ಇಷ್ಟು ಟೈಮ್ ಇರಲ್ಲ ಸರ್, 12 ಗಂಟೆ ಇದು ಮಾಡ್ತಿದ್ದೆ ಸರ್. ಈಗ ಮಗುಗೆ ಒಳ್ಳೆ ಸ್ಕೂಲ್ಗೆ ಸೇರ್ಸ್ತೀನಿ ಸರ್, ಮತ್ತೆ ಫ್ಯಾಮಿಲಿ ಹಾಸ್ಪಿಟಲ್ ಮೆಡಿಕಲ್ ಏನೇನು ಎಲ್ಲ ನೋಡ್ತಾ ಇದೆ ಸರ್. ತಂದೆ ತಾಯಿ ಎಲ್ಲ ಇದು ಮಾಡ್ಕೊಂಡು ಮಾಡ್ತಾರೆ ಸರ್.
ಸರ್ ಸಿ ಎನ್ ಜಿ ಗಾಡಿನ ನಾನು ತಗೊಂಡಿದ್ದೀನಿ ಸೊ 2019 20ರಲ್ಲಿ 20ನೇ ವರ್ಷಕ್ಕೆ ನಾನು ಡೀಸೆಲ್ ಇಂಜಿನ್ ನಾನು ಓಡಿಸ್ಕೊಂಡು ಬಂದೆ ಚೆವರೆಟ್ ಆಗಿರ್ಬೋದು ಇನೋವಾ ಇರ್ಬೋದು ಎಲ್ಲ ಸೊ ಅಲ್ಲಿಗೂ ಸಿ ಎನ್ ಜಿಗೂ ಉಳಿತಾಯ ನೋಡಿದ್ರೆ ಸರ್ ಅರ್ಧಕ್ಕರ್ಧ ಇದ್ರಲ್ಲಿ ಉಳಿತಾಯ ಇದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿ ಎನ್ ಜಿ ವೆಹಿಕಲ್ ತುಂಬಾ ಚೆನ್ನಾಗಿದೆ ನನಗೆ ಇದೆಲ್ಲ ನೋಡಿದ್ರೆ ಇನ್ನೊಂದು 10 ವರ್ಷ ಹಿಂದೆನೆ ಹೊರಬರ್ತಾಯಿದ್ದಪ್ಪ ಅನ್ನಿಸ್ತದೆ ಬಾರಿ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಮೈಲೇಜ್ ಇದೆ ಫ್ಯಾಮಿಲಿನೂ ಒಳ್ಳೆ ಖುಷಿ ಪಡ್ತಾರೆ ಸರ್ ಎಲ್ಲರೂ ಯಾರೇ ಎಲ್ಲ ಹೇಳ್ತಿದ್ರು ಪಿಕಪ್ ಡೌನ್ ಆಗಿದೆ ಅಂತ ಏನು ಪಿಕಪ್ ಡೌನ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಹೈವೇ ಒಳ್ಳೆ ಚೆನ್ನಾಗಿ ಹೋಗ್ತಿದೆ ಮೇಲೆ ಚೆನ್ನಾಗಿದೆ ಮತ್ತೆ ರೇಟ್ ಕಮ್ಮಿ ಇದೆ ನಮಗೆ ಡೀಸೆಲ್ ಪ್ಲಸ್ ಸಿ ಎನ್ ಜಿ ಗ್ಯಾಸ್ ನ ನಾವು ಕಂಪೇರ್ ಮಾಡಿದ್ರೆ ಸರ್ ಸಿ ಎನ್ ಜಿ ಅರ್ಧಕ್ಕೆ ಅರ್ಧ ಭಾಗ ಸರ್ ನಮಗೆ ತುಂಬಾ ಉಳಿತಾಯ ಆಗುತ್ತೆ ಸರ್ ನಮ್ಗೇನೋ ನೆಕ್ಸ್ಟ್ ಇನ್ನೊಂದು ಎರಡು ವೆಹಿಕಲ್ ತಗೊಂಡು ನಾವು ಒಂದು ಒಳ್ಳೆದ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಇನ್ನೂ ಖುಷಿ ಪಡ್ತಾರೆ ಸರ್ ನಾನು ನಮ್ಮ ಚಾಲಕರಿಗೆ ಹೇಳೋದಿಷ್ಟೆ ನೀವು ಸಿ ಎನ್ ಜಿ ವೆಹಿಕಲ್ ತೆಗೆದುಕೊಳ್ಳಿ ತಗೊಂಡು ನೀವು ಆರಾಮಾಗಿ ನೀವು ಅರ್ಧಕ್ಕರ್ಧ ನೀವು ಮುಗಿಸ್ಬೋದು ಸಪೋಸ್ 2000 ರೂಪಾಯಿ ಬಾಡಿಗೆ ಅಂದ್ರೆ ನೀವು 1400 ರೂಪಾಯಿ ನೀವು 600 ರೂಪಾಯಿ ಮಾತ್ರ ಕಟ್ಟುತ್ತೆ ಅದೇ ಡೀಸೆಲ್ ಅಲ್ಲಿ 1000-1100 ರೂಪಾಯಿ ಡೀಸೆಲ್ ಬೇಕಾಗುತ್ತೆ ಸೊ ದಯವಿಟ್ಟು ನಾನು ಎಲ್ಲಾ ಚಾಲಕರಿಗೂ ಮನವಿ ಮಾಡ್ಕೊಳ್ಳಿ ಏನಪ್ಪಂದ್ರೆ ತಾವೆಲ್ಲ ಸಿ ಎನ್ ಜಿ ಗಾಡಿನೇ ತೆಗೆದುಕೊಳ್ಳಿ ತೆಗೆದುಕೊಂಡು ಯಾಕಂದ್ರೆ ನನಗೆ 1 ವರ್ಷ ಅನುಭವ ಇದೆ ಅದರಿಂದ ದಯವಿಟ್ಟು ನೀವು ಎಲ್ಲರೂ ಸಿ ಎನ್ ಜಿ ಬಿಟ್ಟು ನಾನು ತಗೊಳ್ಳಿ ಮುಂದಿನ ಶ್ರೀಗಿರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.